ದೇಶದಲ್ಲೆಲ್ಲ ಕೊರೋನಾ ಕೊರೋನಾ ಎಂದು ಸಾಯುತ್ತಿರುವ ಈ ಅವಕಾಶವನ್ನೇ ದುರುಪಯೋಗ ಪಡಿಸಿಕೊಂಡ ಒಬ್ಬ ಮುಸ್ಲಿಂ ಯುವಕ ಹಿಂದೂಗಳು ಪೂಜ್ಯ ಭಾವದಿಂದ ಪೂಜಿಸುವ ಗೋಮಾತೆಯನ್ನು ಕಡಿದು ಮಾರುವ ನೀಚ ಕೃತ್ಯವೆಸಗಿದ್ದಾನೆ. ಇದರ ಬಗ್ಗೆ ಮಾತನಾಡಲು ದೂರವಾಣಿ ಸಂಪರ್ಕದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿದ್ದಾರೆ, ಬನ್ನಿ ಅವರನ್ನ ಕೇಳೋಣ. ಹಲೋ. ಹಲೋ. ಹಾ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನಮಸ್ತೆ ಮೇಡಮ್, ನಾನು ಮದನ್ ಅಂತ ಹೇಳಿ ಆರ್ಎಸ್ಎಸ್ ಹಾಗೂ ಭದ್ರಂಗದಳದ ಕಾರ್ಯಕರ್ತ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ಇವಾಗ ಗೋಮಾತೆಯನ್ನು ಸಾಗಿಸ್ತಿರೋದ್ರ ಬಗ್ಗೆ ಆರೋಪ ಕೇಳಿ ಬರ್ತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು ಮೇಡಮ್, ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇದು ದೇಶನೇ ಲಾಕ್ಡೌನ್ ಇರುವಂತ ಸಂದರ್ಭದಲ್ಲಿ ಈ ಗೋಮಸ ಮಾಂಸನ ಕಡಿದು ಸಾಗಿಸ್ತಾ ಇದಾರೆ, ಇದು ದೊಡ್ಡ ಅಪರಾಧ ಅಂತ. ಇದಕ್ಕೆ ಇವ್ರಿಗೆ ದೊಡ್ಡ ಶಿಕ್ಷೆನೇ ಆಗ್ಬೇಕು, ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಇದು ಮಾಡೋ ತಪ್ಪಿದೆ, ಇದು ಮಾಡಬಾರ್ದು ಮೇಡಮ್. ಓಕೆ ಸರ್, ಇದು ಯಾವ ಸ್ಥಳದಲ್ಲಿ ನಡೆದು ಬರ್ತಿದೆ ಸರ್, ಮತ್ತೆ ಪೊಲೀಸರು ಇದರ ವಿರುದ್ಧ ಏನ್ ಕ್ರಮ ತಗೊಂತಾ ಇದಾರೆ ಸರ್? ಮೇಡಮ್, ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿ ಕೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಹೊಸಕೋಟೆ ಎಸ್ಟೇಟ್ ಅಂತ ಮೇಡಮ್. ಇದು ಹೊಸಕೋಟೆ ಎಸ್ಟೇಟ್ ನಲ್ಲಿ ಬೆಂಗಳೂರಿನ ಅವ್ರ ತೋಟ, ಅಕ್ರಮ್ ಅನ್ನೋರ್ ತೋಟ ಮೇಡಮ್ ಇದು. ಓಕೆ ಸರ್, ಅದೇ ಪೊಲೀಸರು ಇದರ ವಿರುದ್ಧ ಏನ್ ಕ್ರಮ ತಗೊಂತಾ ಇದಾರೆ ಸರ್? ಮೇಡಮ್, ಇದ್ರ ವಿರುದ್ಧ ಅಂದ್ರೆ ಇವಾಗ ನಾವು ಪೊಲೀಸರನ್ನ ಅವ್ರನ್ನ ಹಿಡಿದು ಬಿಟ್ಟು ಪೊಲೀಸರನ್ನ ಕರೆಸಿ ಪ್ಲೇಸ್ ಗೆ ಇದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಹ್ಯಾಂಡ್ ಓವರ್ ಮಾಡಿದಾಗ ಇದಕ್ಕೆ ಎಫ್ಐಆರ್ ಮಾಡಿದ್ದಾರೆ. ಮಾಡಿದ್ಬಿಟ್ಟು ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮತ್ತೆ ಇದನ್ನ ಏನೋ ಒಂದು ಎಫ್ಐಆರ್ ಕಾಪಿನಲ್ಲೇನೆ ಹೊಸೂರಿನ ಬದಲಿಗೆ ಯಡಕೇರಿ ಅಂತೇಳಿ ಕಾಪಿನಲ್ಲಿ ತೋರಿಸ್ಬಿಟ್ಟಿದ್ದಾರೆ ಮೇಡಮ್. ಇದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರು ಈ ಅಪರಾಧನ ಇದ್ ಮಾಡ್ಲಿಕ್ಕೋಸ್ಕರ ಏನಾದ್ರು ತಿರ್ಚಕ್ಕೋಸ್ಕರ ಮಾಡ್ತಾ ಇದಾರೋ ಏನು ಅಂತ ಕಂಡು ಬರ್ತಾ ಇಲ್ಲ. ಇದನ್ನ ಏನು ಅಂತ ನೋಡಿ ಪೊಲೀಸರನ್ನೇ ಸರಿಪಡಿಸ್ಬೇಕು ನಮಗೆ ಸರ್. ಇಲ್ಲಿ ಏನಾದ್ರು ದೊಡ್ಡ ಕ್ರಮ ಆಗ್ಬೇಕು. ಓಕೆ ಸರ್, ಒಂದ್ ನಿಮಿಷ, ದೊಡ್ಡ ವ್ಯಕ್ತಿಗಳ ಕೈವಾಡ ಏನಾದ್ರು ಇದೆಯಾ ಸರ್ ಇದ್ರಲ್ಲಿ? ಮೇಡಮ್, ಹೌದು, ಇದನ್ನ ವ್ಯಕ್ತಿಗಳ ಕೈವಾಡ ಇದೆ ಮೇಡಮ್. ಇದು ಹೆಚ್ಚು ಕಡಿಮೆ ಒಂದು ವರ್ಷಗಳಿಂದ ನಡೀತಾ ಇದ್ದಿದ್ದು ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದಾರೆ. ಒಂದು ವರ್ಷಗಳಿಂದ ಇದು ಅಕ್ರಮ್ ಪಾಷಾ ಅನ್ನೋರು ಬೆಂಗಳೂರು ವಾಸಿ, ಅಕ್ರಮ್ ಪಾಷಾ ಅವ್ರಿಗೆ ಇದು ತಲುಪಿದೆಯೋ ಮಾಹಿತಿ ತಲುಪಿಲ್ವೋ ಗೊತ್ತಿಲ್ಲ. ಅವ್ರ ತೋಟದಲ್ಲಿ ಆಗ್ತಾ ಇರೋದು ಇದರಲ್ಲಿ ಆ ತೋಟದ ರೈಟ್ರು ಇದಾರೆ ಅಜ್ಗರ್ ಅಂತೇಳಿ, ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇದನ್ನ ಹಿಡಿದು ಬಿಟ್ಟು ಪ್ರತಿ ಒಂದ್ ಸಲನು ಇದನ್ನ ಗುಳ್ಳಾಕಿ ಹಿಡಿಯೋದು ಅಂತೇಳಿ ಅದನ್ನ ಬಲೆ ಬೀಸಿ ಕಿಡ್ಬೋದು. ಕೆಡ್ಬಿಟ್ಟು ಇದನ್ನ ಮುಸಲ್ಮಾನರನ್ನ ಕರೆಸಿ ಅವ್ರಿಗೆ ಮಾಂಸ ಮಾರಾಟ ಮಾಡೋದು ಇವನ್ ಕೆಲಸ ಇದೇ ಆಗ್ಬಿಟ್ಟಿದೆ ಮೇಡಮ್ ಹಿಂದೆಯಿಂದನು. ಅಂದ್ರೆ ಇದು ಯಾವ ತರ ಆಗ್ತಾ ಇದೆ ಅಂದ್ರೆ ಹೊರಜ ಡಿಸ್ಟಿಕ್ ನಿಂದ ಬರ ಕೇಳ್ಕೊಂಡಿದ್ದಾರೆ. ಸಾಧಾರಣಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲೇ ಕೊಡಗು ಬಾರ್ಡರ್ ಇದ್ವಿ ನಾವು, ಆ ಬಾರ್ಡರ್ ನ ಗಡಿ ದಾಟ್ಬಿಟ್ಟು ಬಂದಿದ್ದಾರೆ ಮೇಡಮ್. ಅವರೆಲ್ಲ ಜೀಪ್ ಅಲ್ಲಿ ಬಂದ್ಬಿಟ್ಟು ಮಾಂಸನ ತುಂಬಿಕೊಂಡೋಗಿ ಬಂದಿದ್ದಾರೆ ಮೇಡಮ್. ಇದು ಸರ್, ಇದು ಲಾಕ್ಡೌನ್ ಆಗಿರೋದ್ರು ಲಾಭ ಮಾಡ್ಕೊಂಡು ಈ ತರ ಕೆಲಸ ಮಾಡ್ತಿರೋರ್ಗ್ ಏನ್ ಹೇಳ್ತೀರಾ ಸರ್ ನಿಮ್ ಆರ್ಎಸ್ಎಸ್ ಇದ್ರಿಂದ? ಹೌದು ಮೇಡಮ್, ಇದು ಇವ್ರದು ದೊಡ್ಡ ಕೈವಾಡ ಅಥವಾ ದೊಡ್ಡ ಇದು ಇವ್ರದೊಂದು ಇದು ಅನ್ಕೋಬಹುದು ಮೇಡಮ್. ಇದು ಯಾಕೆಂತಂದ್ರೆ ಲಾಕ್ಡೌನ್ ಇದೆ, ಇದನ್ನೇ ಲಾಭ ಅವ್ರಿಗೆ. ಪೊಲೀಸ್ ಅವ್ರು ಯಾರು ಇರಲ್ಲ ಇಂಥ ಸಂದರ್ಭದಲ್ಲಿ, ನಮ್ಮನ್ನ ಯಾರು ಅಬ್ಸರ್ವ್ ಮಾಡಲ್ಲ, ನಾವು ಇದನ್ನ ಆರಾಮಾಗಿ ಸಲೀಸಾಗಿ ಇದನ್ನ ಮಾರಾಟ ಮಾಡಿಕೊಂಡು ಹಣ ಗಳಿಸಬಹುದು ಅಂತ ಇರ್ಬೋದು ಮೇಡಮ್ ಇದ್ರದ್ದು ಉದ್ದೇಶ ಅವ್ರದ್ದು. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗುಂಡಿಂದ ಒಬ್ಬೊಬ್ರೆ ನಾನು ಹೇಳ್ಕೊಂಡು ಬಂದಿಲ್ಲ, ನಾನು ಇಟ್ಟೇ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಹೊಸೂರು ಹೊಸಕೋಟೆ ಎಸ್ಟೇಟ್ನಲ್ಲಿ ಅಕ್ರಮವಾಗಿ ದನಗಳ ಮಾಂಸ ಮಾರಾಟ ಮಾಡುವುದು ಕಂಡು ಬಂದಿದೆ. ಬೆಂಗಳೂರಿನ ಅಕ್ರಮ್ ಎಂಬುವವರ ಕಾಫಿ ಎಸ್ಟೇಟ್ ತೋಟದಲ್ಲಿ ನಡೆದ ಈ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಎಸ್ಟೇಟ್ಗೆ ಬರುವ ದನಗಳನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡುತ್ತಿದ್ದು ಅಜ್ಗರ್ ಎಂಬ ವ್ಯಕ್ತಿ ರೈಟರ್ ಆಗಿ ಕೆಲಸ ಮಾಡುತ್ತಿದ್ದ. ಈ ವ್ಯಕ್ತಿಯೇ ಇದಕ್ಕೆಲ್ಲ ಸಹಾಯ ಮಾಡುತ್ತಿದ್ದಾನೆಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಪ್ರಕರಣ ಯಸಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು 2 ಕ್ವಿಂಟಾಲ್ ದನದ ಮಾಂಸವನ್ನು ಜಪ್ತಿ ಮಾಡಿದ್ದಾರೆ. ಇರ್ಫಾನ್, ವಶೀಂ, ಅನ್ಸರ್, ಸೈಯದ್, ನಮೀದ್ ಎಂಬ 4 ಜನರನ್ನು ಬಂಧಿಸಿದ್ದಾರೆ ಎಂದು ಪೊಲೀಸ್ ಮೂಲದಿಂದ ತಿಳಿದು ಬಂದಿದೆ. ಅಜ್ರೈನ್ ಅಂತ. ಆಮೇಲೆ ಮತ್ತೆ ಮುಕ್ಕು, ಯಾರೋ ಮುಕ್ಕು ಹೋದ್ನ? ಮುಕ್ಕು ಏನು ತಂಗಳಿ ಬಿಡೋದಲ್ಲ ಮುಕ್ಕು. ಆಯ್ತು, ನಿಮ್ ಅಣ್ಣ ಹೋದ್ನಲ್ಲ ಅವನ ಯಾರು? ಯಾರಣ್ಣ ಅಣ್ಣ ಹೋದ್ ಇವಾಗ ಬೈಕಲ್ಲಿ ಹೋದ್ನಲ್ಲ ಅವನ ಯಾರು? ರಿಹಾನ್. ರಿಹಾನ್ ಅಲ್ಲ ರಿಯಾನ್ ಒಬ್ಬ ಇನ್ನೊಬ್ಬ ಇರ್ಫಾನ್ ಅಲ್ಲ ಮುಂದೆ ಹೋದ್ನಲ್ಲ ಅವನ ಯಾರು ಬೈಕಲ್ಲಿ? ಇನ್ನೊಬ್ಬ ರಿಹಾನ್ ಅಲ್ಲ ಇನ್ನೊಬ್ಬ ನಿಮ್ಮ ಅಣ್ಣ. ಬೇಗ ಬ್ರೇಕ್ ಇಲ್ಲ, ನೀವು ಬೇರೆ ಬರ್ತೀರಾ?
ವಾಲಿಬಾಲ್ ನಟ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೇಳು ಹೇಳು ಹೆಸರು ಹೇಳು. ಎಲ್ಲಿದೆ ತೋರಿಸಿ ಎಲ್ಲಿದೆ ತೋರಿಸಿ. ಆಯ್ತು ಬನ್ನಿ 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 ಹೋಗು ಅಲ್ಲೈತೆ ಬಾ ತೋರಿಸು ಎಲ್ಲೈತೆ ನಡೆ ಯಾರು ಯಾರು ಕುಯ್ದಿರ್ಬೇಕು ಹಿಡ್ಕೊ ಹಿಡ್ಕೊ ಬಂದಿದ್ದೆ ಅವನು ಯಾವನು ಆಯ್ತು ಇವಾಗ ತೋರಿಸಿ ಅಣ್ಣ ಎಲ್ಲಿದೆ ತೋರಿಸಿ ನಮಗೆ ಬೇಡ ತೋರಿಸಿ ಎಲ್ಲಾಯ್ತು ತೋರಿಸು ನೋಡಿ ಯಾವ ಕಡೆ ಕೈ ತೋರಿಸು ಕೈ ತೋರಿಸು ಅಲ್ಲಿಗೆ ಹಾಂ ಅಲ್ಲೆಲ್ಲ ತೋರಿಸು ತೋರಿಸಿ ಬನ್ನಿ ಈ ಕಡೆ ಬರ ಮುಂಜೆ ಯಾವ ನಡ್ಕೊ ಬಂದಿದ್ದು ಹೌದು ತೋರಿಸಿ ಎಲ್ಲಿಂದ ಹತ್ರಕ್ಕೆ ಹೋಗಿ ಹೌದು ಹತ್ರಕ್ಕೆ ಹೋಗಿ ತೋರಿಸು ಆಯ್ತು ಇಲ್ಲ ಆಯ್ತು ಮುಂದೆ ಮುಂದಕ್ಕೆ ಹೋಗಲ್ಲ ಮುಂದೆ ಹೋಗ್ಬೇಕು ತೋರಿಸಲ್ಲ ಎಲ್ಲಾಯ್ತು ಅಂತ ಚೀಲ ಬಿಡಿಸು ಚೀಲ ಬಿಡಿಸಿ ಚೀಲ ಬಿಡಿಸಿ ಅದೇನಿದೆ ನೋಡ ಆಯ್ತಣ ಚೀಲ ಬಿಡಿಸೋಣ ನಾವೇನು ಹೊಡೆಯೋದು ಇದು ಮಾಡಲ್ಲ ಮತ್ತೆ ನಮಗೆ ಮತ್ತೆ ಎಲ್ಲ 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 ಸರಿಯಾಗಿ ತೋರಿಸಿ ಇವಾಗ ಓಡಲ್ಲ ಅಣ್ಣ ಓಡಲ್ಲ ಓಕೆ 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 ಅಲ್ಲಲ್ಲ ಮುಟ್ಟಲ್ಲ ಮುಟ್ಟಲ್ಲ ಎಷ್ಟು ಚೀಲ ಇದೆ ಅಂತ ನೋಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಗೋಮಾತೆಯನ್ನು ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅಂತ ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಿದೆ ನೋಡ್ತಾ ಇರಿ ಕಾವೇರಿ ಟಿವಿ ನಮ್ಮ ಚಿತ್ತ ಜನರತ್ತಾ